ಏನು ನೆನ್ನೆ ಪುರಸಭೆಯ ಒಂದು ಸಾಮಾನ್ಯ ಸಭೆಯಲ್ಲಿ ನಮ್ಮ ನಾಯಕರಾದಂಥ ಆಲಂಗೂರು ಶ್ರೀನಿವಾಸ್ ಅವ್ರನ್ನ ಏನು ಅವ್ರನ್ನ ಅವಹೇಳನಕಾರಿ ಒಂದು ಮಾತುಗಳನ್ನು ಮಾತಾಡಿದ್ದಾರೆ. ಅಷ್ಟೇ ಹೇಳಿದಿರಾ, ಅವರು ಪೀರಿಯಡಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ, ಒಂದು ಅಷ್ಟು ಕೋಟಿ ನಡೆದಿದೆ, ಇಷ್ಟು ಕೋಟಿ ನಡೆದಿದೆ ಅಂತ ಹೇಳಿದ್ದಾರೆ. ಏನಾದರೂ ಇದ್ದರೆ ಹೇಳಿರೋರು ಏನಾದರೂ ಇದ್ದರೆ ಸಾಬೀತುಪಡಿಸಲಿ. ಯಾಕೆಂದರೆ ಸತ್ತಿರೋರ ಬಗ್ಗೆ ಅವ್ರ ಬಗ್ಗೆ ಯಾವುದಾದ್ರೂ ಒಂದು ತಪ್ಪು ಮಾತಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಇವಾಗ. ಇಲ್ಲದೇ ಇರೋರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರು ಬಂದು ಹೇಳಲ್ವಲ್ಲ ಏನು ನಡೆದಿದೆ ಅಂತ, ಇದು ಮಾಡ್ಕೊಳ್ಳೋದು, ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಅದಲ್ದಿರ ಈ ಏನಿವಾಗ ಪುತ್ಲಿ ಒಂದು ಸ್ಟ್ಯಾಚು ಇಡಬೇಕು ಅಂತ ಒಂದು ನೆನ್ನೆ ಏನು ಮೀಟಿಂಗಲ್ಲಿ ಒಂದು ಇದಾಯಿತು. ಆ್ಯಕ್ಚುಲಾಗಿ ನಾವೆಲ್ಲ ಇದ್ದಾಗ ಫಸ್ಟು ನಾವು ಸ್ಟಾರ್ಟ್ ಮಾಡಿದಾಗ ಸುಮಾರು ಒಂದು 10 ವರ್ಷದ ಹಿಂದುಗಡೆ ಶುರು ಮಾಡಿದಾಗ ನಾವು ಅಲ್ಲಿ ಸೌಂದರ್ಯ ಸರ್ಕಲಲ್ಲಿ ನಾವು ಅವ್ರನ್ನ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿಕೊಂಡ್ವಿ. ಅವ್ರದ್ದೊಂದು ತಿಥಿ ದಿವಸ ಅಂದರೆ ಡಿಸೆಂಬರ್ 9 ಒಂದು ಅನಾವರಣ ಮಾಡಬೇಕು ಅಂತ ನಾವು ಎಲ್ಲ ನಿರ್ಧರಿಸಿದ್ವಿ. ಆವಾಗ ನಮ್ಮ ಪಕ್ಷದಿಂದ ಅಂದರೆ ನಮ್ಮ ಪಾರ್ಟಿಯಿಂದ ನಾವು ಒಂದು ರಿಕ್ವಿಸೇಷನ್ ಮುನ್ಸಿಪಾಲ್ಟಿಗೆ ಕೊಟ್ವಿ. ಈ ರೀತಿ ನಾವು ಆಲಂಗೂರು ಶ್ರೀನಿವಾಸ ಅವರ ಪ್ರತಿಮೆಯನ್ನು ಸೌಂದರ್ಯ ಸರ್ಕಲ್ ಅಂತ ಏನು ಇವಾಗ ಕರಿತಾ ಇದ್ದೀವಿ ಅದನ್ನು ಆಲಂಗೂರು ಶ್ರೀನಿವಾಸ ಅವರ ಸರ್ಕಲ್ ಅಂತ ಮಾಡಿಬಿಟ್ಟು ಅಲ್ಲೊಂದು ಪ್ರತಿಮೆ ಮಾಡಬೇಕು ಅಂತ ನಾವೊಂದು ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಒಂದು ಪ್ರತಿಮೆ ಅಲ್ಲಿಟ್ವಿ. ಅಲ್ಲಿ ಪ್ರತಿಮೆ ಇಟ್ಟಾಗ ಆವಾಗ ಆಗಿನ ಕಾಲದಲ್ಲಿ ವಿರೋಧ ಪಕ್ಷದವರಾಗ್ಬೋದು ಬೇರೆಯವರು ಅಲ್ಲಿ ಯಾವುದೋ ಒಂದು ಪರ್ಮಿಷನ್ ಇಲ್ಲ, ಈ ರೀತಿ ಪರ್ಮಿಷನ್ ಇಲ್ಲದಿರೆ ನೀವು ಅಲ್ಲಿ ಪ್ರತಿಮೆ ಇಡಬಾರ್ದು ಅಂತ ಒಂದು ತಕರಾರು ತೆಗೆದರು. ಆವಾಗ ನಾವು DC ಅವ್ರ ಹತ್ರ ಹೋಗಿ ಮೀಟಿಂಗ್ ಕೂಡ ಮಾಡಿದ್ವಿ. DC ಅವ್ರ ಹತ್ರ ಹೋಗಿ ಮೀಟಿಂಗ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಯಾವುದೇ ಒಂದು ಪ್ರತಿಮೆ ಇಡಬೇಕು ಅಂತ ಹೇಳಿದ್ರೆ ಸರ್ಕಾರದ ಒಂದು ಪರ್ಮಿಷನ್ ಬೇಕು, ಸರ್ಕಾರದ ಒಂದು ಪರ್ಮಿಷನ್ ಇಲ್ಲದ್ರೆ ಇಡೋಕ್ಕಾಗಲ್ಲ ಅಂತ ಆಗ DC ಅವರಿದ್ದರು. ಆ DC ಅವರು ಒಂದು ಮೀಟಿಂಗಲ್ಲಿ ಹೇಳಿದ ಮೇಲೆ ನಾವು ಅದಾದ ನಂತರ ಮುಂದೆ ಎಲ್ಲ ರೀತಿಯ ನಾವು ಒಂದು ಪರ್ಮಿಷನ್ಗೋಸ್ಕರ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ದು ಮುಂದೆ ಹೋಗಿದ್ದೆಲ್ಲ ಮಾಡಿದ್ವಿ. ಇದಾದಮೇಲೆ ನಿನ್ನೆ ನಮ್ಮ ಮಂತ್ರಿಯವರು ಏನು ನಾಗೇಶ್ ಅವರು ನಿನ್ನೆ ಆಲಂಗೂರು ಶ್ರೀನಿವಾಸ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಮುನ್ಸಿಪಲ್ ಆಫೀಸಲ್ಲಿ ಮಾಡಬೇಕು ಅಂತ ಅವರು ಏನೋ ಒಂದು ತೀರ್ಮಾನ ತೊಗೊಂಡಿದ್ದೀನಿ. ಅಲ್ಲಿ ಒಂದು ಪ್ರತಿಮೆ ಆಲಂಗೂರು ಶ್ರೀನಿವಾಸ್ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತೇಳಿ. ಈ ರೀತಿ ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗ ತುಂಬ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ, ಅವ್ರನ್ನ ಪ್ರತಿಮೆಯನ್ನು ಮುನ್ಸಿಪಲ್ ಆಫೀಸಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಸ್ವಂತ ಅಭಿಪ್ರಾಯ ಏನು, ನಮ್ಮ ನಾಗೇಶ್ ಅವರು ನಮ್ಮ ಅಬಕಾರಿ ಸಚಿವರಿಗೆ ನನ್ನ ಸ್ವಂತ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಅದನ್ನು ಒಂದು ಹೇಳಿದ್ರು. ಅಲ್ಲಿ ಏನೋ ನಮ್ಮ ಇವ್ರದ್ದು ಅಲ್ಲ ಕೆಂಪೇಗೌಡ ಒಂದು ವಿಗ್ರಹ ಅಲ್ಲಿ ಕೆಂಪೇಗೌಡ ವಿಗ್ರಹ ಅಲ್ಲಿ ಇಡಬೇಕು, ಆಲಂಗೂರು ಶ್ರೀನಿವಾಸ್ ಅವ್ರನ್ನ ತಂದು ಇಲ್ಲಿ ಮುನ್ಸಿಪಲ್ ಆಫೀಸಲ್ಲಿ ಇಡಬೇಕು ಅಂತೇನೋ ಹೇಳ್ತಾ ಇದ್ರು. ನನ್ನ ಮನವಿ ಏನಂದರೆ ಮುನ್ಸಿಪಲ್ ಆಫೀಸಲ್ಲಿ ಇಟ್ಟರೆ ಅದು ಒಳಗಡೆ ಮುನ್ಸಿಪಲ್ ಆಫೀಸ್ ತುಂಬಾ ಒಳಗಡೆ ಆಗುತ್ತೆ. ಆಲಂಗೂರು ಶ್ರೀನಿವಾಸ್ ಅವರು ಒಂದು ಧೀಮಂತ ನಾಯಕರು, ಅವ್ರದ್ದು ಅದೇ ಸರ್ಕಲಲ್ಲಿ ಇಟ್ಟು, ಯಾಕೆಂದರೆ ಅದು ತುಂಬಾ ಜಾಗ ಇದೆ, ಅದು ಸುಮಾರು ದೊಡ್ಡದಾದಂಥ ಒಂದು ಜಾಗ ಇದೆ, ಅದು ವೈಡನ್ ರೋಡ್ ವೈಡನ್ನಾಗಿದೆ. ಪ್ಲಸ್ ಆ ಸರ್ಕಲ್ ತುಂಬ ಉದ್ದ ಇದೆ, ಒಂದು ಆ ಡಿವೈಡರ್ ಏನಿದೆ ತುಂಬ ಉದ್ದ ಇದೆ. ಅದರಲ್ಲಿ ಆಲಂಗೂರು ಶ್ರೀನಿವಾಸ್ ಅವರನ್ನು ಪ್ರತಿಮೆನೂ ಇಡಲಿ, ಕೆಂಪೇಗೌಡರವರ ಪ್ರತಿಮೆನೂ ಇಡಲಿ, ಅದೇ ಪ್ರಕಾರವಾಗಿ ಕನ್ನಡ ಸಂಘದ ಹೋರಾಟಗಾರರು ಹೇಳಿದಂಗೆ DVG ಅವ್ರದ್ದು ಕೂಡ ಇಡಲಿ. 3 ಜನ ಇಡೋದಕ್ಕೂ ಏನು ತೊಂದರೆ ಆಗಲ್ಲ. ದಯವಿಟ್ಟು ನಮ್ಮ ಮಿನಿಸ್ಟರ್ ಹತ್ರ ಏನು ನನ್ನ ಒಂದು ಮನವಿ ಅಂತ ಹೇಳಿದ್ರೆ, ಆಲಂಗೂರು ಶ್ರೀನಿವಾಸ್ ಅವ್ರದ ಒಂದು ಪ್ರತಿಮೆಯನ್ನು ಮುನ್ಸಿಪಲ್ ಆಫೀಸಲ್ಲಿ ಹತ್ರ ಅಲ್ಲ, ಯಾಕಂದರೆ ಮುನ್ಸಿಪಲ್ ಆಫೀಸ್ ಒಳಗಡೆ ಆಗಿಬಿಡುತ್ತೆ, ಅವ್ರದ್ದು ಇಲ್ಲೇ ಸೌಂದರ್ಯ ಸರ್ಕಲಲ್ಲೇ ಇಟ್ಟು ಆ ಸರ್ಕಲ್ಗೆ ಆಲಂಗೂರು ಶ್ರೀನಿವಾಸ್ ಅವರ ವೃತ್ತ ಅಂತ ಹೆಸರಿಡಲಿ ಅಂತ ನನ್ನ ಒಂದು ಮನವಿ ಮಾಡ್ತಾ ಇದ್ದೆ. ಅಲ್ಲ, ನೀವು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಮಾಡಬಾರ್ದು ಅಂತ. ಸುಪ್ರೀಂ ಕೋರ್ಟ್ ಇನ್ನೊಂದು ಅದ್ರ ಜೊತೆಯಲ್ಲಿ ಒಂದು ಆರ್ಡರ್ ಇದೆ, ಏನು ಅಂದರೆ ಸರ್ಕಾರದ ಒಂದು ಪರ್ಮಿಷನ್ ತಗೋಬೇಕು ಅಂತ. ಯಾವುದೇ ಗೌರ್ಮೆಂಟು ಇವಾಗ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ನೀ ಯಾವುದೇ ಒಂದು ಸ್ಟ್ಯಾಚು ಇಡಬೇಕಾದ್ರೆ ಸರ್ಕಾರದ ಒಂದು ಅನುಮತಿ ಬೇಕು ಅಂತ. ನೀವು ಮುನ್ಸಿಪಲ್ ಆಫೀಸಲ್ಲಿ ಇಡಬೇಕು ಅಂದರೆ ಸರ್ಕಾರದ ಅನುಮತಿ ಬೇಕು. ಮುನ್ಸಿಪಲ್ ಆಫೀಸ್ ಮುನ್ಸಿಪಲಲ್ಲಿ ನಾವು ರೆಸಲ್ಯೂಷನ್ ಮಾಡಿದ ತಕ್ಷಣ ಅಲ್ಲಿ ಇಡೋಕ್ಕಾಗಲ್ಲ, ಅಲ್ಲಿ ಮುನ್ಸಿಪಲ್ ಆಫೀಸಲ್ಲಿ ಇಡೋಕ್ಕಾಗಲ್ಲ. ಅಲ್ಲಿ ಕೂಡ ಸೇಮ್ ಇದೇ, ನೀವು ಸೌಂದರ್ಯ ಸರ್ಕಲಲ್ಲಿ ಇಟ್ಟರೂ ಕೂಡ ಇಲ್ಲ ಮುನ್ಸಿಪಲ್ ಆಫೀಸಲ್ಲಿ ಇಟ್ಟರೂ ಕೂಡ ಸರ್ಕಾರದ ಅನುಮತಿನೇ ಬೇಕು. ಯಾಕಂದರೆ ನಮ್ಮ ಇವಾಗ ಮಿನಿಸ್ಟ್ರು ಕ್ಯಾಬಿನೆಟಲ್ಲಿ ಇರೋದ್ರಿಂದ ನಮ್ಮ MLA ಗೆದ್ದಿರೋ ಮಿನಿಸ್ಟ್ರು ಕ್ಯಾಬಿನೆಟ್ಟೇ, ಅವ್ರದೇ ಸರ್ಕಾರ, ಅವರೇ ಕ್ಯಾಬಿನೆಟಲ್ಲಿ ಇರೋದ್ರಿಂದ ಈಸಿಯಾಗಿ ಮಾಡೋಕ್ಕಾಗತ್ತೆ ಅಂತ ಅವರಲ್ಲೇ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅಲ್ಲಿಡೋ ಬಂದು ಇಲ್ಲೇ ಇಡಿ ಅಂತ ಹೇಳ್ತಾ ಇದ್ವಿ. ಎಲ್ಲಿಟ್ರೂ ಅದೇ ಪ್ರೊಸೆಸ್ಸೇ, ಡಿಫ್ರೆನ್ಸ್ ಏನಾಗಲ್ಲ. ನೀವು ಮುನ್ಸಿಪಲ್ ಆಫೀಸಲ್ಲಿ ಇಟ್ಟರೂ ಅದೇ ಪ್ರೊಸೆಸ್ ಮಾಡಬೇಕು,
ಇಲ್ಲಿ ಸೌಂದರ್ಯ ಸರ್ಕಲಲ್ಲಿ ಇಟ್ಟರು ಅದೇ ಪ್ರೊಸೆಸ್ ಮಾಡಬೇಕು. ಅದರಿಂದ ಅದು ಇಲ್ಲೇ ಇಡಲಿ, ಒಳ್ಳೆ ಜಾಗದಲ್ಲಿ ಇಲ್ಲ, ಅಲ್ಲಿ ಮೂರು ಜನದ್ದು ಇಡಲಿ. ನಾನೇನು ಬರೀ ಆಲಂಗೂರ್ದು ಅಂತ ಹೇಳ್ತಾ ಇಲ್ಲ, ಕೆಂಪೇಗೌಡದ್ದು ಇಡಲಿ, ಡಿ ವಿ ಜಿ ಗುಂಡಪ್ಪ ಅವ್ರದ್ದು ಇಡಲಿ, ನಮ್ಮ 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 ತಾಲೂಕಲ್ಲಿ ಹುಟ್ಟಿರೋವಂಥ ಒಂದು ಮಹಾಕವಿದು ಇಡಲಿ, ಅಲ್ಲಿ ಮೂರು ಜನದ್ದು ಅಲ್ಲೇ ಇಡಲಿ ಅಂತ ನಾನು ಇನ್ನೊಂದು ಸರ್ತಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಾನ್ಯ ಸಚಿವರ ಹತ್ರ.